ಹೈ ಫ್ರೆಂಡ್ಸ್ ನಮ್ಮ ದಿನನಿತ್ಯದ ಜೀವನದಲ್ಲಿ ತುಂಬಾ ವಸ್ತುಗಳ ಬಳಕೆ ಮಾಡ್ತೇವೆ ನಮಗೆ ಗೊತ್ತೂ ಇರೋದಿಲ್ಲ ಇವು ನಮ್ಮ ಹತ್ರ ಬರುವಷ್ಟರಲ್ಲಿ ಎಷ್ಟೆಲ್ಲ ಪ್ರೊಸೆಸ್ ಗಳ ಮೂಲಕ ನಮ್ಮ ಹತ್ರ ಸೇರುತ್ತೆ ಅಂತ ಅಷ್ಟೇ ಯಾಕೆ ನಮ್ಮ ಟೊಮ್ಯಾಟೊ ಕೆಚಪ್ ನ ತಗೊಳ್ಳಿ ನೀವು ತಿನ್ನುವಾಗ ಯಾವ್ದಾದ್ರೂ ಆಲೋಚನೆ ಮಾಡಿದೀರಾ ಇಷ್ಟಕ್ಕೂ ಇದನ್ನ ಯಾವ ತರ ತಯಾರು ಮಾಡ್ತಾರೆ ಅಂತ ಅದರಲ್ಲಿ ಏನಿದೆ ವಿಶೇಷತೆ ಟೊಮೆಟೊ ಹಾಕಿ ಮಸಾಲ ಹಾಕಿದ್ರೆ ರೆಡಿ ಆಗುತ್ತೆ ಅನ್ಕೊಂಡಿರ್ತಾರೆ ಕೆಲವೊಬ್ಬರು ಆದರೆ ಸ್ನೇಹಿತರೆ ಟೊಮ್ಯಾಟೊ ಸಾಸ್ ಮೇಕಿಂಗ್ ಪ್ರೋಸೆಸ್ ಅಷ್ಟು ಸುಲಭವಾಗಿ ಇರೋದಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ಜಂಕ್ ಫುಡ್ ನಲ್ಲಿ ಇಷ್ಟದಿಂದ ಬಳಸುವ ಟೊಮೆಟೊ ಸಾಸ್ ನ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರು ಮಾಡ್ತಾರೆ ಹಾಗೆ ಇದರ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ತನಕ ನೋಡ್ರಿ ಸ್ನೇಹಿತರೆ ಟೊಮ್ಯಾಟೊ ಕೆಚಪ್ ನ ತಯಾರು ಮಾಡಲಿಕ್ಕೆ ಪೂರ್ತಿ ಪ್ರೊಸೆಸ್ ಶುರುವಾಗುವುದು ಕೆಂಪು ಬಣ್ಣದ ಟೊಮ್ಯಾಟೋಸ್ ನ ಹೊಲದಲ್ಲಿ ಬೆಳೆಯೋದ್ರ ಮೂಲಕ ಮೊದಲು ಆಟೋಮೆಟಿಕ್ ಗಳ ಮೂಲಕ ಟೊಮ್ಯಾಟೊ ಸಸಿಗಳನ್ನ ಹೊಲದಲ್ಲಿ ನಾಟಿ ಮಾಡಲಾಗುತ್ತೆ ಈ ಮಷೀನ್ ನಲ್ಲಿ ಟೊಮ್ಯಾಟೊ ಸಸಿಗಳನ್ನ ಇಟ್ಟರೆ ಸಾಕು ಪೂರ್ತಿ ಕೆಲಸ ಈ ಮಷೀನೇ ನೋಡ್ಕೊಳ್ಳುತ್ತೆ ಆಲ್ಮೋಸ್ಟ್ ಆರರಿಂದ ಎಂಟು ತಿಂಗಳುಗಳ ನಂತರ ಟೊಮೆಟೊ ಹಣ್ಣು ಹಾಕಿ ಕಟಾಬು ಮಾಡಲಿಕ್ಕೆ ಸಿದ್ಧವಾಗಿರುತ್ತೆ ನಂತರ ಈ ಟೊಮ್ಯಾಟೊ ಹಣ್ಣುಗಳನ್ನ ಅಡ್ವಾನ್ಸ್ಡ್ ಹಾರ್ವೆಸ್ಟಿಂಗ್ ಮಷಿನ್ ಮೂಲಕ ಕಟಾಬು ಮಾಡಲಾಗುತ್ತೆ ಹೈ ಟೆಕ್ನಾಲಜಿ ಮಷಿನ್ ಸಹಾಯದಿಂದ ಟೊಮೆಟೊ ಹಾರ್ವೆಸ್ಟಿಂಗ್ ಮಾಡಲಾಗುತ್ತೆ ನಂತರ ಕನ್ವೇರ್ ಬೆಲ್ಟ್ ಸಹಾಯದಿಂದ ಟೊಮೆಟೊ ಗಿಡವನ್ನು ಮತ್ತು ಹಣ್ಣನ್ನ ಬೇರ್ಪಡಿಸಿ ಟೊಮೆಟೊ ಹಣ್ಣನ್ನ ಟ್ರಕ್ ನಲ್ಲಿ ತುಂಬಿಸಲಾಗುತ್ತೆ ಈ ಪೂರ್ತಿ ಪ್ರಕ್ರಿಯೆಯಲ್ಲಿ ಈ ಮಷೀನ್ ಇಂದ ಟೊಮೆಟೊ ಹಣ್ಣಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ ಪೂರ್ತಿ ಕೆಲಸ ಮಷೀನ್ ಮಾಡೋದ್ರಿಂದ ತುಂಬಾ ವೇಗವಾಗಿ ಕೆಲಸ ಎಲ್ಲ ಮುಗಿಯುತ್ತೆ ಟೊಮೆಟೊ ಹಾರ್ವೆಸ್ಟಿಂಗ್ ಮಾಡಿದ ನಂತರ ಇವುಗಳನ್ನ ದೊಡ್ಡ ದೊಡ್ಡ ಟ್ರಕ್ ಗಳ ಮೂಲಕ ಫ್ಯಾಕ್ಟರಿ ತೆಗೆದುಕೊಂಡು ಬರ್ತಾರೆ ಟ್ರಕ್ ಮೂಲಕ ಟೊಮೆಟೊ ಹಣ್ಣನ್ನ ಒಂದು ಕನ್ವೇರ್ ಬೆಲ್ಟ್ ಮೂಲಕ ಅನ್ಲೋಡ್ ಮಾಡ್ತಾರೆ ಕನ್ವೇರ್ ಬೆಲ್ಟ್ ಮೂಲಕ ಹೋಗುವಾಗ ಇವುಗಳನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆಯಲಾಗುತ್ತೆ ಇದರ ಮೇಲಿರುವ ಮಣ್ಣು ಮತ್ತು ಧೂಳು ಹೋಗ್ಲಿಕ್ಕೆ ಚೆನ್ನಾಗಿ ತೊಳಿತಾರೆ ನಂತರ ಇವುಗಳನ್ನ ವಿಂಗಡಿಸಲಾಗುತ್ತೆ ಇವುಗಳನ್ನ ಎರಡು ಹಂತದಲ್ಲಿ ವಿಂಗಡಿಸಲಾಗುತ್ತೆ ಒಂದು ವರ್ಕರ್ಸ್ ಮೂಲಕ ಪೂರ್ತಿಯಾಗಿ ಕೆಟ್ಟಿರುವ ಮತ್ತು ಪೂರ್ತಿಯಾಗಿ ಇನ್ನು ಕಾಯಿ ಇರುವ ಟೊಮೆಟೊ ಹಣ್ಣುಗಳನ್ನು ಬೇರ್ಪಡಿಸಲಾಗುತ್ತೆ ಹಾಗೆ ವರ್ಕರ್ಸ್ ಗಳ ಈ ಕೆಲಸದಲ್ಲಿ ಮಷಿನ್ಸ್ ಕೂಡ ಸಹಾಯ ಮಾಡ್ತವೆ ಒಂದು ವೇಳೆ ವರ್ಕರ್ಸ್ ಸರಿಯಾಗಿ ಬೇರ್ಪಡಿಸದೆ ಉಳಿದ ಕೆಟ್ಟಿರುವ ಅಥವಾ ಪೂರ್ತಿಯಾಗಿ ಇನ್ನು ಕಾಯಿ ಇರುವ ಟೊಮೆಟೊಗಳನ್ನ ಆಟೋಮೆಟಿಕ್ ಐಟೆಕ್ ಡಿಟೆಕ್ಟರ್ ಮಷಿನ್ ಸಹಾಯದಿಂದ ಬೇರ್ಪಡಿಸಲಾಗುತ್ತೆ ಈ ರೀತಿ ಬೇರ್ಪಡಿಸಿದ ಹಣ್ಣುಗಳನ್ನ ಮಷಿನ್ ನ ಇನ್ನೊಂದು ಸ್ಥಳದಿಂದ ಹೊರತರಲಾಗುತ್ತೆ ನಂತರ ಪೂರ್ತಿಯ ಹಣ್ಣಾಗಿರುವ ಟೊಮ್ಯಾಟೋಸ್ ಟೊಮೆಟೊ ಕೆಚಪ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಚೆನ್ನಾಗಿರುವ ಹಣ್ಣುಗಳನ್ನ ಒಂದು ಕನ್ವೆರ್ ಬೆಲ್ಟ್ ಮೂಲಕ ಕಳುಹಿಸಲಾಗುತ್ತೆ ಇವುಗಳ ಮೇಲೆ ತುಂಬಾ ಬಿಸಿ ಇರುವ ನೀರನ್ನ ಹಾಕಲಾಗುತ್ತೆ ಇದರಿಂದ ಟೊಮೆಟೊ ಮೇಲಿರುವ ಪೊರೆ ಸುಲಭವಾಗಿ ಬರ್ಲಿಕ್ಕೆ ನಂತರ ಇವುಗಳನ್ನ ಮಿಕ್ಸರ್ ಮಷಿನ್ ಅಲ್ಲಿ ಕಳಿಸಲಿಕ್ಕೆ ಮತ್ತೆ ಇವುಗಳಿಗೆ ಬಿಸಿ ನೀರನ್ನ ಬಳಸಲಾಗುತ್ತೆ ಇದರಿಂದ ಅದರ ಮೇಲಿರುವ ಪೊರೆ ಸುಲಭವಾಗಿ ಹುಚ್ಚುತ್ತೆ ಇದರ ನಂತರ ಟೊಮ್ಯಾಟೋಸ್ ನ ಮಿಕ್ಸರ್ ಮಷಿನ್ ಅಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಪೇಸ್ಟ್ ನ ತಯಾರು ಮಾಡ್ತಾರೆ ಅದನ್ನ ಒಂದು ಕಂಟೈನರ್ ನಲ್ಲಿ ಪ್ಯಾಕ್ ಮಾಡಿ ಮುಂದಿನ ಹಂತಕ್ಕೆ ಬೇರೆ ಸ್ಥಳಕ್ಕೆ ಕಳಿಸ್ತಾರೆ ಒಂದು ಕಂಟೈನರ್ ನಲ್ಲಿರುವ ಟೊಮ್ಯಾಟೊ ನ ಭಾರ ಸರಿ ಸುಮಾರು ಒಂದು ಸಾವಿರದ ಮುನ್ನೂರು ಕೆ ಜಿ ಇರುತ್ತೆ ನಂತರ ಬರುತ್ತೆ ಬ್ಲೆಂಡಿಂಗ್ ಪ್ರೋಸೆಸ್ ಕಂಟೈನರ್ ನಲ್ಲಿರುವ ಪೇಸ್ಟ್ನ ಬ್ಲೆಂಡಿಂಗ್ ಮಷಿನ್ ಅಲ್ಲಿ ಹಾಕ್ತಾರೆ ಆದರೆ ಅದಕ್ಕೂ ಮುಂಚೆ ಈ ಬ್ಲೆಂಡಿಂಗ್ ಮಷಿನ್ ಅಲ್ಲಿ ಶುಗರ್ ಸಿರಪ್ ನ ಸಹ ಹಾಕಲಾಗುತ್ತೆ ನಂತರ ಟೊಮ್ಯಾಟೊ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಲಾಗುತ್ತೆ ಶುಗರ್ ಸಿರಪ್ ಮತ್ತು ಟೊಮೆಟೊ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಆದ ಬಳಿಕ ಟೊಮೆಟೊ ಕೆಚಪ್ ಟೇಸ್ಟ್ನ ಹೆಚ್ಚಿಸಲಿಕ್ಕೆ ಇವುಗಳಲ್ಲಿ ಸ್ಪೆಷಲ್ ಮಸಾಲೆ ಗಾರ್ಲಿಕ್ ಆನಿಯನ್ ಪೌಡರ್ ಇನ್ನಿತರ ಮಸಾಲೆ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಲಾಗುತ್ತೆ ಚೆನ್ನಾಗಿ ಮಿಕ್ಸ್ ಆದ ಬಳಿಕ ಅದನ್ನು ಹೀಟ್ ಮಷಿನ್ನಲ್ಲಿ ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮೂವತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಲಾಗುತ್ತೆ ಹೀಟಿಂಗ್ ಪ್ರೊಸೆಸ್ ನಂತರ ಟೊಮೆಟೊ ಕೆಚಪ್ ಸಿದ್ಧವಾದಂತೆ ನಂತರ ಇದನ್ನ ಬಾಟ್ಲ್ನಲ್ಲಿ ಪ್ಯಾಕ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಮೊದಲು ಬಾಟಲ್ಸ್ನ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಚೆನ್ನಾಗಿ ತೊಳೆದ ನಂತರ ಇವುಗಳನ್ನ ಕನ್ವೇರ್ ಬೆಲ್ಟ್ ಮೂಲಕ ಫಿಲ್ಲಿಂಗ್ ಮಷಿನ್ ಹತ್ರ ತರ್ತಾರೆ ಆಟೋಮೆಟಿಕ್ ಮಷಿನ್ ಮೂಲಕ ಬಾಟಲ್ ನಲ್ಲಿ ಟೊಮೆಟೊ ಕೆಚ್ ನ ಫಿಲ್ ಮಾಡಲಾಗುತ್ತೆ ಕೆಚಪ್ನ ನ ಫಿಲ್ ಮಾಡಿದ ನಂತರ ಬಾಟಲ್ ಕ್ಯಾಪ್ ಹಾಕ್ಲಿಕ್ಕೆ ವರ್ಕರ್ಸ್ ಕ್ಯಾಪ್ಸ್ ನ ಒಂದು ಮಷಿನ್ ಅಲ್ಲಿ ಹಾಕ್ತಾರೆ ನಂತರ ಮಷಿನ್ ಒಂದೇ ಸಮಯಕ್ಕೆ ತುಂಬಾ ಬಾಟಲ್ಸ್ ಗೆ ಆಟೋಮೆಟಿಕ್ ಮಷಿನ್ ಸಹದಿಂದ ಬಾಟಲ್ ಕ್ಯಾಪ್ ನ ಫಿಟ್ ಮಾಡ್ತಾರೆ ಬಳಿಕ ಈ ರೀತಿ ತಯಾರಾದ ಬಾಟಲ್ಸ್ ಮೇಲೆ ವಿವಿಧ ರೀತಿಯ ಲೇಬಲ್ಸ್ ಹಾಕಲಾಗುತ್ತೆ ಲೇಬಲ್ಸ್ ಹಾಕಿದ ನಂತರ ಇವುಗಳನ್ನ ಒಂದು ರೋಬೋಟಿಕ್ ಮಷಿನ್ ಪ್ಯಾಕ್ ಮಾಡುತ್ತೆ ಈ ರೀತಿ ಎಲ್ರಿಗೂ ಇಷ್ಟವಾದ ಟೊಮ್ಯಾಟೊ ಕೆಚಪ್ ಸಿದ್ಧವಾಗಿ ಹೊರಬರುತ್ತೆ ಇದಾಗಿತ್ತು ಟೊಮ್ಯಾಟೊ ಕೆಚಪ್ ತಯಾರಿಯ ಪ್ರೊಸೆಸ್ ಆದ್ರೆ ನಿಮ್ಗೆ ಗೊತ್ತಾ ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಹೆಚ್ಚಾಗಿ ಟೊಮೆಟೊ ಕೆಚಪ್ನ ತಿಂತಾರೆ ಅಂತ ಇದಕ್ಕೆ ಉತ್ತರ ಕೆನಡಾ ಒಂದು ರಿಪೋರ್ಟ್ ಪ್ರಕಾರ ಪ್ರತಿ ವರ್ಷ ಇಲ್ಲಿ ಪರ್ ಪರ್ಸನ್ ಮೂರು ಜಿ ಟೊಮೆಟೊ ಕೆಚಪ್ ನ ಕನ್ಸೂಮ್ ಮಾಡ್ತಾನೆ ಟೊಮೆಟೊ ಕೆಚಪ್ ನ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಪ್ರತಿ ವರ್ಷ ಜೂನ್ ಐದರಂತೂ ನ್ಯಾಷನಲ್ ಕೆಚಪ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಇದರ ಇತಿಹಾಸದ ಬಗ್ಗೆ ನೋಡ್ಕೊಂಡ್ರೆ ಕೆಚಪ್ ಯಾವಾಗ್ಲಿಂದ ಶುರುವಾಗಿದೆ ಗೊತ್ತಾ ಅಮೆರಿಕನ್ ಯೂನಿವರ್ಸಿಟಿ ನಲ್ಲಿದ್ದ ಸ್ಟೀಫನ್ ಬಟ್ಲರ್ ಎಂಬ ಪ್ರೊಫೆಸರ್ ಬರೆದಿರುವ ಬುಕ್ ನಲ್ಲಿ ಲ್ಯಾಂಗ್ವೇಜ್ ಆಫ್ ಫುಡ್ ಪ್ರಕಾರ ಇದರ ಬಳಕೆ ಹದಿನೇಳನೇ ಶತಮಾನದಲ್ಲಿ ಚೈನಾದಲ್ಲಿ ಶುರುವಾಗಿದೆ ಮೊಟ್ಟ ಮೊದಲು ಕೆಚಪ್ ನ ಮೀನಿನಿಂದ ತಯಾರು ಮಾಡ್ತಾ ಇದ್ರಂತೆ ಆ ಸಮಯದಲ್ಲಿ ಟೊಮ್ಯಾಟೋನ ಬಳಸ್ತಾ ಇದ್ದಿಲ್ವಂತೆ ನಂತರ ಬೇರೆ ಬೇರೆ ದೇಶಗಳಲ್ಲಿ ಕೆಚಪ್ ಮೇಲೆ ಹಲವಾರು ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹೊಸ ಹೊಸ ಇಂಗ್ರೀಡಿಯಂಟ್ಸ್ ನ ಬಳಸಿಕೊಂಡು ಕೆಚಪ್ ಗೆ ಹೊಸ ರೂಪವನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಸೈಂಟಿಸ್ಟ್ ಅಂಡ್ ಹಾರ್ಟಿಕಲ್ಚರಲಿಸ್ಟ್ ಆಗಿದ್ದ ಜೇಮ್ಸ್ ಮೀಸ್ ಗೆ ಟೊಮೆಟೊದಿಂದ ತಯಾರು ಮಾಡಿದ ಕೆಚ್ ನ ಕಂಡು ಹಿಡಿತಾನೆ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಜಾನ್ ಕುಕ್ ಬ್ಯಾನೆಟೋ ನ ಹೆಸರಿನ ಡಾಕ್ಟರ್ ಹೇಳ್ತಾರೆ ಟೊಮೆಟೊ ಹಲವಾರು ರೋಗಗಳಿಗೆ ಮೆಡಿಸಿನ್ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಆ ವ್ಯಕ್ತಿ ಟೊಮೆಟೊ ಕೆಚಪ್ ನಿಂದ ತಯಾರಿಸಿದ ಮೆಡಿಸಿನ್ಸ್ ನ ಕೂಡ ತಯಾರು ಮಾಡಿ ಮಾರ್ತಾ ಇದ್ದ ನಂತರ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಅಮೆರಿಕನ್ ಕಂಪನಿ ಹೈನ್ಸ್ ಮಾರ್ಕೆಟ್ ನಲ್ಲಿ ಟೊಮೆಟೊ ಕೆಚ್ ಅಪ್ ನ ಕಮರ್ಷಿಯಲ್ ಆಗಿ ಮಾರ್ಲಿಕ್ಕೆ ಶುರು ಮಾಡ್ತಾರೆ ನೋಡ್ತಿದ್ದಂತೆ ಟೊಮೆಟೊ ಕೆಚ್

ಇದರ ಬೆನಿಫಿಟ್ಸ್ ಬಗ್ಗೆ ನೋಡಿಕೊಂಡ್ರೆ ಒಂದು ರಿಸರ್ಚ್ ಪ್ರಕಾರ ಒಂದು ದಿನಕ್ಕೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಟೈಮ್ ಟೊಮೆಟೊ ಕೆಚಪ್ ನ ಸೇವಿಸುವುದರಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗುವ ಚಾನ್ಸಸ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗುತ್ತಂತೆ ವಿಜ್ಞಾನಿಗಳ ಪರಿಶೋಧನೆಗಳ ಪ್ರಕಾರ ಟೊಮೆಟೊ ಕೆಚಪ್ ಅಪ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಲಿಕ್ಕೆ ಸಹಾಯವಾಗುತ್ತಂತೆ ಇದರಲ್ಲಿ ವಿಟಮಿನ್ ಸಿ ಪ್ರಮಾಣ ಹೆಚ್ಚಿರೋದ್ರಿಂದ ಕಣ್ಣಿಗೂ ತುಂಬಾ ಬಳಿಯದು ಅಂಡ್ ಈ ಟೊಮೆಟೊ ಕೆಚ್ ನಲ್ಲಿ ವಿಟಮಿನ್ ಎ ಇರೋದ್ರಿಂದ ಇದು ದೇಹಕ್ಕೆ ಬ್ರೈನ್ ಗೆ ಮತ್ತು ಹಾರ್ಟ್ ಗೆ ತುಂಬಾ ಬಳಿಯದು ಬಟ್ ಆದರೆ ಒಂದು ಎಚ್ಚರಿಕೆಯ ವಿಷಯ ಏನಂದ್ರೆ ಏನೇ ತಿನ್ನಿ ಬಟ್ ಲಿಮಿಟೆಡ್ ನಲ್ಲಿ ತಿಂದ್ರೆ ನಮ್ಮ ದೇಹಕ್ಕೆ ಎಲ್ಲಾ ಒಳ್ಳೆಯದೆ ನಿಮ್ಮಲ್ಲಿ ಎಷ್ಟು ಜನರು ಟೊಮೆಟೊ ಕೆಚ್ ಅಪ್ ನ ಇಷ್ಟದಿಂದ ತಿಂತೀರ ಕಮೆಂಟ್ ಮಾಡಿ ತಿಳಿಸಿ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್